ಕೊಡಗಲ್ಲಿ ಪ್ರತಿ ವರ್ಷವೂ ಕೂಡ ಅದು ಭಾಗಮಂಡಲ ಭಾಗದಲ್ಲಿರ್ಬೋದು ಅಥವಾ ನಮ್ಮ ನ್ಯಾಷನಲ್ ಹೈವೇ ಪ ಸಂಪಾಜಿಯವರಿಗೆ ಹೋಗುವಂಥ ಜಾಗದಲ್ಲಿರ್ಬೋದು ಈ ಕಡೆ ನಗರದಲ್ಲಿರ್ಬೋದು ಕಳೆದ ನಾಲ್ಕು ಐದು ವರ್ಷಗಳಿಂದ ಸತತವಾಗಿ ಭೂಕುಸಿತ ಆಗುವಂಥದ್ದು ಅಥವಾ ಪ್ರವಾಹ ಬರುವಂಥದ್ದು ಇವೆಲ್ಲ ನಡೀತೇ ಇದೆ ಅದಕ್ಕೆ ಎಷ್ಟೆಷ್ಟೋ ನಾವು ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ನೋಡಿದ್ದೀವಿ ಈಗ ಇದರಿಂದ ಮ ಮಡಿಕೇರಿ ಸಿಟಿಯಿಂದ ಸಂಪಾಜಿವರೆಗೂ ಕೂಡ ನಾವು ಸಾಕಷ್ಟು ಏನು ರಿಟೈನಿಂಗ್ ವಾಲ್ಗಳನ್ನ ಕಟ್ಟಿದ್ದೀವಿ ಇನ್ನೊಂದು ಹೊಸದಾಗಿ ಒಂದೊಂದು ಇಪ್ಪತ್ತೆರಡು ರಿಟೈನಿಂಗ್ ವಾಲ್ ಕಟ್ಟೋದಕ್ಕೂ ಕೂಡ ಪ್ರಾವಿಷನ್ ಇದ್ದೀವಿ ಇನ್ನು ಸಣ್ಣ ಪುಟ್ಟ ಕುಸಿತಗಳಾಗಿದೆ ಅಂತ ಹೇಳಿದರು ಹೈವೇ ಇದರಲ್ಲಿ ನಾಳೆ ಅದಕ್ಕೆ ಇನ್ಸ್ಪೆಕ್ಷನಿಗೆ ಇದ್ದೀನಿ ನಮಗೆ ಫ್ಲಡ್ ಡ್ಯಾಮೇಜ್ ರಿಪೇರ್ ಅಂತ ಎಫ್ ಡಿ ಆರ್ ಅಂತ ಒಂದು ಫಂಡ್ ಇರ್ತದೆ ಅದು ತಕ್ಷಣಕ್ಕೆ ಅದಕ್ಕೆ ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೀವಿ